ನಮ್ಮ ಪಾಪು ಡೈಲಿ ರುಟೀನ್ ಏನಿರುತ್ತಲ್ವ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು ಇಬ್ರು ಮಕ್ಕಳನ್ನ ಇಟ್ಕೊಂಡು ಅಂತ? ಯಾವತ್ತೇ ಆಗ್ಲಿ ಅಷ್ಟೇ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕೆಲವೊಂದ್ಸಲ ನಮಗೂ ಅದು ಪೇಷನ್ಸ್ ಹೊರಟೋಗ್ಬಿಡತ್ತೆ, ಬಿಜಾರಾಗ್ಬಿಡತ್ತೆ. ಅಷ್ಟು ಈಸಿ ಕೆಲಸ ಅಂತೂ ಅಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಈ ವ್ಲಾಗ್ನಲ್ಲಿ ನಮ್ಮ ಪಾಪು ಡೈಲಿ ರುಟೀನ್ ಏನಿರುತ್ತಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಜನರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಪಾಪು ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಅದಕ್ಕಾಗಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎದ್ದೊಳದು ಬಂದುಬಿಟ್ಟು ಅರೌಂಡ್ 7:30, ಕೆಲವೊಂದು ಸಲ 7:30 ಆಗುತ್ತೆ. ಎದ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ಕೆಲಸಗಳೆಲ್ಲ ಏನಿಲ್ಲ ಇದೆಯಲ್ವ ಅದನ್ನು ಮುಗಿಸ್ಕೊತೀನಿ. ಅದಾದಮೇಲೆ ಪಾಪುನ ಎಬ್ಬಿಸ್ತೀನಿ. ಕೆಲವೊಂದು ಸಲ ಅವನೇ ಎದ್ಬಿಟ್ಟು ಆಟ ಆಡ್ತಾ ಇರ್ತಾನೆ. ಇನ್ನೊಂದೇನಪ್ಪ ಅಂದರೆ ಪಾಪುಗೆ ಈಗ ಈ 10ನೇ ತಾರೀಕು ಬಂದರೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ಒಟ್ಟಿನಲ್ಲಿ ಅವನಿಗೆ 3 ಮಂತ್ಸ್ ಅಂತಲೇ ಅಂದ್ಕೊಳ್ಳಿ. ಈ 3 ಮಂತ್ಸ್ ಬೇಬಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ, ಫಸ್ಟ್ ಅವನನ್ನು ಹೋಗಿ ಎಬ್ಬಿಸಿ ಕರ್ಕೊಂಡು ಬರ್ತೀನಿ ನಾನು. ಇನ್ನೂ ಎದ್ದಿಲ್ಲ, ಈಗಿನ್ನು ಮೈ ಮುರಿತಾ ಇದ್ದೀನಿ. ಓಯ್ ಏನದು ಚಿನ್ನಿ ಚಿನ್ನಿ ಬಂಗಾರ ಇದು, ಚಿನ್ನಿ ಬಂಗಾರ ಇದು. ಕೆಳಗಡೆ ಹಾಕಿದ್ರೆ ಎದ್ಬಿಡ್ತಾನೆ, ಏನು ತೊಂದರೆ ಇಲ್ಲ. ದಿನ ಅವನನ್ನ ಎಬ್ಸಿದ ಮೇಲೆ ಇದ್ರ ಮೇಲೆ ತಂದು ಹಾಲ್ನಲ್ಲಿ ಈ ಥರ ಮಲಗಿಸ್ತೀನಿ. ಕೆಲವೊಂದ್ಸಲ ಬಿಸಿಲು ಮನೆ ಒಳಗಡೆನೆ ಬಂದುಬಿಡುತ್ತೆ, ಆ ಟೈಮ್ನಲ್ಲಿ ಸ್ವಲ್ಪ ಬಿಸಿಲಿಗೆ ಎಳೆ ಬಿಸಿಲಿರುತ್ತಲ್ವ ಅಲ್ಲಿ ಮಲಗಿಸಿರ್ತೀನಿ. ಇವತ್ತು ಬಿಸಿಲು ಒಳಗಡೆ ಬಂದಿಲ್ಲ, ಹಾಗಾಗಿ ಇಲ್ಲೇ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಗುಡ್ ಮಾರ್ನಿಂಗ್ ಚಿನ್ನಿ, ಗುಡ್ ಮಾರ್ನಿಂಗ್. ಇನ್ನು ಚಿನ್ನಿಮ ಎದ್ದಿಲ್ಲ, ಚಿನ್ನಿಮ ಇದ್ಲು ಅಂದರೆ ಸಾಕು, ಅವನನ್ನು ಅವಳೇ ಆಟಾಡಿಸ್ತಾ ಕೂತ್ಕೋತಾಳೆ. ಇದು 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 ಇದು. ಇನ್ನು ಪಾಪುಗೆ ಸ್ನಾನ ಮಾಡಿಸ್ಲಿಕ್ಕೆ ಒಬ್ಬರು ಆಂಟಿ ಬರ್ತಾರಲ್ವ, ಅವರು 8:30 ಆ ಟೈಮಿಗೆ ಬರ್ತಾರೆ. ಇವತ್ತು ಯಾಕೋ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದಾರೆ. ಕೆಲವೊಂದ್ಸಲ ನಮಗೆ ಟೈಮ್ ಇದ್ದರೆ ಅವನಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಮಲಗಿಸಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದುಬಿಟ್ಟು ಎಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಮಾಡಿಸ್ತಾರೆ. ಇನ್ನು ನಾನು ಪಾಪುಗೆ ಈ ರೀತಿ ಸೈಕ್ಲಿಂಗ್ ಮಾಡಿಸೋದು, ಕಾಲು ಕೈನ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತೀನಿ. ಬೆಳಗ್ಗೆ ಟೈಮ್ನಲ್ಲಿ ಕಂಪಲ್ಸರಿಯಾಗಿ ನಾನು ಈ ಕೆಲಸ ಮಾಡ್ತೀನಿ. ಜೊತೆಗೆ ಅವನ ಹತ್ರ ಮಾತಾಡ್ತಾ ಅವನ ಜೊತೆ ಸ್ವಲ್ಪ ಟೈಮ್ ಕಳಿತೀನಿ, ನೋಡಿ ಹೇಗೆ ನಗ್ತಾ ಇರ್ತಾನೆ ಅಂತ. ಇನ್ನು ಕೆಲವೊಂದು ಟೈಮು ಅವನು ಕೂಡ ಅದು ಇದು ಏನೇನೋ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ನನಗೆ. ಇನ್ನು ರಾಜು ಅಂತೂ ಕೇಳ್ತಿರ್ತಾರೆ, ಏನು ಶರಣ್ ನೀನು ನನ್ನ ಮಗನ ಏನು ನನಗೆ ಕೊಡೋದೇ ಇಲ್ಲಲ್ಲ, ಯಾವಾಗಲೂ ನೀನೇ ಎತ್ಕೊಂಡಿರ್ತೀಯಲ್ಲ ಅಂತ. ಸಿನಿಮಾ ಮತ್ತು ಇವನು ತುಂಬಾ ಡಿಫ್ರೆಂಟ್ ಅಂತ ಹೇಳಬಹುದು. ಸಿನಿಮಾ ಟೈಮ್ನಲ್ಲಿ ಸೊ ಅವಳ ಜೊತೆ ನಾನು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ, ಇವನ ಜೊತೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು. ಇನ್ನೊಂದೇನು ಗೊತ್ತಾ, ಅವನ ಕಣ್ಣಿಗೆ ಏನಾದರೂ ಟಚ್ ಆಯ್ತು ಅಂದ್ಕೊಳ್ಳಿ, ಕಣ್ಣೆಲ್ಲ ಉಜ್ಜಿಸ್ತಾನೆ ಅವನು. ಇನ್ನೂ 3 ಮಂತ್ಸ್ ಕೂಡ ಕಂಪ್ಲೀಟ್ ಆಗಲಿಲ್ಲ, ಅವ್ನ ಕಣ್ಣು ಉಜ್ಜೋದು ನೋಡಿ ನಿಜವಾಗ್ಲೂ ಶಾಕ್ ಆಯಿತು ನನಗೆ. ಈ ರೀತಿ ಅವನ ಬಗ್ಗೆ ಹೇಳ್ತಾ ಹೋದರೆ ಸುಮಾರಿದೆ. ದಿನದಿಂದ ದಿನ ನಾನಂತೂ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನೋ ಇವನ ಬಗ್ಗೆ. ಇನ್ನು ಅವನಿಗೆ ಎಣ್ಣೆ ಮಸಾಜ್ ಮಾಡಿದ್ಮೇಲೆ ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಅವನಿಗೆ ಡೈಲಿ ಸ್ನಾನ ಮಾಡಿಸ್ತೀವಿ, ವಾರದಲ್ಲಿ 1-2 ಸಲ ಅಷ್ಟೇ ತಲೆ ಸ್ನಾನ ಮಾಡಿಸ್ತೀವಿ. ಇವ್ರು ನನಗೆ ಹೇಳ್ತಾ ಇದ್ರು, ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಕಡೆ ಡೈಲಿ ಸ್ನಾನ ಮಾಡಿಸೋದಿಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಅಥವಾ 3 ದಿವಸಕ್ಕೆ ಒಂದು ಸಲ ಸ್ನಾನ ಮಾಡಿಸ್ತೀವಿ, ಮಕ್ಕಳು ದೊಡ್ಡ ದುಂಡಗಿರೋದಿಲ್ಲ ತೆಳ್ಳಗಾಗ್ಬಿಡ್ತಾರೆ ಅಂತ ಹೇಳಿ ಸ್ನಾನ ಮಾಡಿಸಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವನಿಗೆ ನಾನು ಡೈಲಿ ಮಾಡಿಸ್ಲಿಕ್ಕೆ ಹೇಳ್ತೀನಿ, ಯಾಕೆಂದರೆ ಕೆಲವೊಂದ್ಸಲ ವಾಮಿಟ್ ಮಾಡ್ಕೋತಾನೆ, 1-2 ಮಾಡಿದಾಗ ಗಲೀಜಾಗತ್ತೆ ಅಥವಾ ಸ್ವೆಟ್ ಬರ್ತಾ ಇರತ್ತೆ ಮೈಯಿಂದ. ಅದಕ್ಕಾಗಿ ನಾನು ಅವ್ರಿಗೆ ಡೈಲಿ ಸ್ನಾನ ಮಾಡಿಸೋಕ್ಕೆ ಹೇಳ್ತೀನಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ತುಂಬ ಹೊತ್ತು ಮಕ್ಕಳನ್ನ ನೀರಲ್ಲಿ ಇಟ್ಕೋಬಾರ್ದು, ಒಂದು 10 ನಿಮಿಷದಲ್ಲೇ ಸ್ನಾನ ಮಾಡಿಸಿ ಕರ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ತೆಳ್ಳಗಾಗ್ಬಿಡ್ತಾರೆ ಅಂತ, ಯಾಕೆಂದರೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತೀವಲ್ವ ಅದಕ್ಕಾಗಿ. ಇನ್ನು ಇವನನ್ನ ರೆಡಿ ಮಾಡಿಬಿಟ್ಟು ಸ್ವಲ್ಪ ಫೀಡ್ ಮಾಡಿ ಮಲಗಿಸಿ ಅದಾದಮೇಲೆ ನಾನು ತಿಂಡಿ ರೆಡಿ ಮಾಡಲಿಕ್ಕೆ ಹೋಗ್ತೀನಿ.
ಅಷ್ಟರಲ್ಲಿ ಚಿನ್ನಿಮನ ರಾಜು ಎಬ್ಬಿಸ್ಬಿಟ್ಟು ಅವಳಿಗೂ ಕೂಡ ರೆಡಿ ಮಾಡ್ತಾರೆ. ಕೆಲವೊಂದು ಸಲ ಸ್ನಾನ ಅವರೇ ಮಾಡಿಸ್ತಾರೆ. ನನಗೇನಾದರೂ ಟೈಮ್ ಇತ್ತು ಅಂದರೆ ನಾನು ಮಾಡಿಸ್ತೀನಿ. ಹೇಳಬೇಕು ಅಂದರೆ ನನಗೆ ರಾಜುಗೆ ಮಾರ್ನಿಂಗ್ ಅಂತೂ ಪುರ್ಸತ್ತೇ ಇರೋದಿಲ್ಲ. ಇಬ್ಬರು ಮಕ್ಕಳ ಜೊತೆ ಅಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಇನ್ನು ತಿಂಡಿ ರೆಡಿ ಮಾಡಿಬಿಟ್ಟು ನಾನು ಅವಳಿಗೆ ಚಿನಿಮಾಗೆ ಹಾಕ್ಕೊಡ್ತೀನಿ. ಇವಾಗ ಅವಳೇ ತಿಂತಾಳೆ. ತಿಂದಮೇಲೆ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡ್ತೀನಿ. ಜೊತೆಗೆ ಅವಳ ಸ್ನ್ಯಾಕ್ ಬಾಕ್ಸನ್ನು ಕೂಡ ರೆಡಿ ಮಾಡಿಬಿಟ್ಟು ಅವಳನ್ನು ಸ್ಕೂಲಿಗೆ ಕಳಿಸ್ತೀನಿ. ಅದಾದಮೇಲೆ ನಾನು ರಾಜು ಕೂತ್ಕೊಂಡು ತಿಂಡಿ ತಿಂತೀವಿ. ಇನ್ನು ಪಾಪು ಒಂದು 11:30 ಮತ್ತೆ ಎದ್ದೊಳ್ತಾನೆ. ಅದಾದಮೇಲೆ ಅವನಿಗೆ ಫೀಡ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಮಲಗಿಸ್ತೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಸಿನಿಮಾಗೆ ಕೆಲವೊಂದು ಬುಕ್ಸ್ ತರಿಸಿದ್ನಲ್ವಾ, ಅದರಲ್ಲಿ ಇವಳು ಅರ್ಧಕ್ಕರ್ಧ ಎಲ್ಲದು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾಳೆ. ಈಗ ಅವಳಿಗೆ ಈ ಬುಕ್ಸ್ ಎಲ್ಲ ಓದಿದಾಳಲ್ವಾ, ಅಂದರೆ ಈ ಪಿಕ್ಚರ್ಸ್ ಇರುವಂಥ ಬುಕ್ಸ್ ಎಲ್ಲ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಅವಳಿಗೆ ಅವಾಗವಾಗ ಬೋರ್ ಆದಾಗ ಸ್ಟೋರೀಸ್ ಕೇಳ್ತಾ ಇರ್ತಾಳೆ, ನನಗಾಗಿರ್ಬೋದು ರಾಜುಗಾಗಿರ್ಬೋದು. ಎಷ್ಟಂತ ಸ್ಟೋರೀಸ್ ನಾವು ಹೇಳ್ತಾ ಇರ್ತೀವಿ ಅವಳಿಗೆ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾನೆ ಇರ್ತಾಳೆ. ನಮ್ಮ ತಲೆಯಲ್ಲಿರೋ ಸ್ಟೋರೀಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಹೊಸ ಸ್ಟೋರೀಸ್ ಕೇಳ್ತಾ ಇರ್ತಾಳೆ. ಈಗ ಅದು ಅಲ್ಲದೆ ಸಮ್ಮರ್ ಬರ್ತಾ ಇದೆ, ಸಮ್ಮರ್ ಹಾಲಿಡೇಸ್ ಇರುತ್ತಲ್ವಾ ಮಕ್ಕಳಿಗೆ, ಮಕ್ಕಳು ಅದು ಕಿತ್ತೋದು ಇದು ಕಿತ್ತೋದು ಹೊರಗಡೆ ಓಡಾಡೋದು, ನಮ್ಮ ಸಿನಿಮಾ ಕೂಡ ಈಗ ತರಲೆ ಆಗಿಬಿಟ್ಟಿದ್ದಾಳೆ, ಅದೆಲ್ಲವೂ ಮಾಡ್ತಾಳೆ. ಈಗ ಅಂತ ಟೈಮ್ನಲ್ಲಿ ಪೇರೆಂಟ್ಸ್ ಏನು ಮಾಡಿಬಿಡ್ತೀವಿ ನಾವು, ಹೋದರೆ ಹೋಗ್ಲಿಯಪ್ಪ ಟಿ ವಿ ನೋಡಲಿ ಸ್ವಲ್ಪ ಹೊತ್ತು ಅಥವಾ ಮೊಬೈಲ್ ಹಾಕಿ ಕೊಟ್ಬಿಡೋದು ಆ ಥರ ಮಾಡಿಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ, ಅದೇ ಕಂಟಿನ್ಯೂ ಆಯಿತು ಅಂದರೆ ತುಂಬಾ ಕಷ್ಟ ಅಲ್ವಾ ಮಕ್ಕಳಿಗೆ. ಸೊ ನಮ್ಮ ಸಿನಿಮಾಗೆ ಫಸ್ಟ್ ನಾನು ಈ ಬುಕ್ಸ್ ತರಿಸಿದ್ನಲ್ವಾ, ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿಯೋದೆಲ್ಲ ಮಾಡಿದ್ಲು. ಸೊ ಅವಳಿಗೆ ಇನ್ನೂ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ತರಿಸೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಸ್ಟೋರಿ ಬುಕ್ಸು ರೀತಿ ಮತ್ತು ಪೇಂಟಿಂಗ್ ಬುಕ್ಸ್ನ ತರಿಸಿದ್ದೀನಿ. ಇನ್ನೊಂದೇನು ಗೊತ್ತಾ, ಇವರು ಓಸ್ವಾಲ್ ವೆಬ್ಸೈಟ್ನಲ್ಲಿ ತುಂಬ ವಿಧ ವಿಧವಾದಂತಹ ಬುಕ್ಸ್ಗಳು ಸಿಗುತ್ತೆ. ನೀವು ಒಂದು ಸಲ ಹೋಗಿ ಅವ್ರ ವೆಬ್ಸೈಟ್ ಚೆಕ್ ಮಾಡಿ ಯಾವ ಏಜ್ ಮಕ್ಕಳಿಗೆ ಯಾವ ಥರ ಬುಕ್ಸ್ ಇರಬೇಕು ಅದೆಲ್ಲದು ಡಿಟೇಲಾಗಿ ಕೊಟ್ಟಿರ್ತಾರೆ. ಮತ್ತು ರೇಟ್ ಕೂಡ ಅಷ್ಟೇ, ಅಷ್ಟೇನು ಜಾಸ್ತಿ ಇಲ್ಲ, ತುಂಬ ಕಡಿಮೆ ರೇಟ್ಗೇ ಸಿಗುತ್ತೆ. ನಾನು ಏನೆಲ್ಲ ಬುಕ್ಸ್ ತರಿಸಿದ್ದೀನಿ ನಮ್ಮ ಸಿನಿಮಾಗೆ ಅನ್ನೋದು ನನಗೆ ತೋರಿಸ್ತೀನಿ. ಸಿನಿಮಾಗೆ ಇದಿಷ್ಟು ಬುಕ್ಸ್ನ ತರಿಸಿದ್ದೀವಿ, ಅವಳಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅಷ್ಟು ಮಾತ್ರ ನಾನು ತರಿಸ್ಕೊಂಡಿದ್ದೀನಿ. ಏನಿದು ಸಮ್ಮರ್, ಸಮ್ಮರಲ್ಲಿ ಕೂಡ ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡೋದಿಲ್ವಾ, ಯಾವಾಗಲೂ ಓದ್ತಾನೆ ಇರಬೇಕಾ ಅಂತ ಅಂದ್ಕೋಬೋದು. 24 ಗಂಟೆನೂ ಬರೀ ಬುಕ್ ಒಂದೇ ಕೊಟ್ಟು ಕೂರಿಸೋದಿಲ್ಲ. ಅದೂ ಅಲ್ಲದೆ ಅವಳಿಗೂ ಕೂಡ ಬುಕ್ಸ್ ಅಂದರೆ ತುಂಬ ಇಷ್ಟ. ಪೇಂಟಿಂಗ್ ಮಾಡೋದು, ಮತ್ತು ಸ್ಟಿಕ್ಕರ್ಸ್ ಅಂಟಿಸೋದು, ಸ್ಟೋರಿ ಬುಕ್ಸು, ಸೊ ಈ ಥರ ಅವಳಿಗೂ ತುಂಬ ಇಂಟ್ರೆಸ್ಟ್ ಇದೆ. ಅವಳಿಗೆ ಯಾವಾಗ ಇಂಟ್ರೆಸ್ಟ್ ಬರ್ತಾ ಅವಳೇ ಹೋಗಿ ಬುಕ್ಸ್ ಎಲ್ಲ ತೊಗೊಂಡು ಬಂದು ಮುಂದೆ ಇಟ್ಕೊಂಡು ಸ್ಟೋರಿ ಹೇಳಿ ನನಗೆ ಡ್ರಾಯಿಂಗ್ ಮಾಡ್ತೀನಿ ನಾನು ಅಂತ ಹೇಳಿ ಕೇಳಿ ತಗೋತಾಳೆ ಅವಳು. ಅದಕ್ಕಾಗಿ ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತರಿಸಿದ್ದೀವಿ ನಾವು. ಅದು ಅಲ್ಲದೆ ನಾವು ಅವಳಿಗೇನಿದ್ದು 24 hours ಕೊಡೋದಿಲ್ಲ. ಅವಳಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ 1 hour ಕೂತ್ಕೊಂಡು ಡ್ರಾಯಿಂಗ್ ಮಾಡೋದು ಅಥವಾ ಸ್ಟೋರಿ ಕೇಳೋದು ಆ ಥರ ಮಾಡ್ತಾಳಷ್ಟೇ. ಇನ್ನು ಇದೆಲ್ಲ ಫ್ಯಾಂಟಸಿ ಸ್ಟೋರೀಸ್. ರಾತ್ರಿ ಈ ಸ್ಟೋರೀಸ್ ಎಲ್ಲ ಹೇಳುವಾಗ ಚೆನ್ನಾಗಿ ಕೇಳ್ಕೊತಾ ನಿದ್ದೆ ಮಾಡ್ತಾಳೆ. ಎಲ್ಲ ಸ್ಟೋರೀಸು ಈಗ ಮೂವೀಸೇ ಮಾಡಿಬಿಟ್ಟಿದ್ದಾರೆ, ಅಷ್ಟು ಫೇಮಸ್ ಇದೆ. ಹಾಗೆ ಒಳ್ಳೆ ಮೀನಿಂಗ್ ಕೂಡ ಇದೆ ಈ ಸ್ಟೋರೀಸ್ನಲ್ಲಿ. ಇನ್ನು ಇದು ಆಕ್ಟಿವಿಟಿ ಬುಕ್ಸು, 4+ ಏಜ್. ಸುಮ್ಮನೆ ತರಿಸ್ದೆ, ಅವಳು ಬೇಕು ಬೇಕು ಅಂತ ಕೇಳ್ತಾ ಇದ್ಲು. ಇದರಲ್ಲಿ ದೊಡ್ಡ ದೊಡ್ಡ ಆಕ್ಟಿವಿಟೀಸ್ ಇದೆ, ಬಟ್ ಸಿನಿಮಾಗೆ ಇದರಲ್ಲಿ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ. ಸಿನಿಮಾ ನಿಂಗೆ ಇದರಲ್ಲಿ ಯಾವ ಸ್ಟೋರಿ ಬೇಕು? ರ್ಯಾಬಿಟ್ ಸ್ಟೋರಿ ಬೇಕು. ರ್ಯಾಬಿಟ್ ಸ್ಟೋರಿ ಬೇಕಾ? ನೋಡಿ ಇನ್ನೂ ಇಷ್ಟು ಇದೆಲ್ಲ ಬೇಕಾ? ಇದು ಬಂದು ಒಂದೊಂದು ಪ್ರಾಣಿ ಬಗ್ಗೆ ಸ್ಟೋರಿನ ಬರೆದಿದ್ದಾರೆ. ಇದನ್ನು ಓದೋದ್ರಿಂದ ನಮಗೂ ಗೊತ್ತಾಗುತ್ತೆ, ನಮಗೂ ಚೆನ್ನಾಗಿ ನಾಲೆಡ್ಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಬುಕ್ಸ್ ಕೂಡ. ಇನ್ನು ಇವಳಿಗೆ ಕ್ರಯಾನಿಂದ ಕಲರಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ಅದೊಂದು ಕೆಲವೊಂದು ಬುಕ್ಸ್ ತರಿಸಿದ್ದೀನಿ. ಶ್ರೀ, ಇದೆಲ್ಲ ಪೇಂಟಿಂಗ್ ಮಾಡ್ತೀಯಾ ಹಿಂಗೆ ಹಿಂಗೆ ಹಿಂಗೆ? ಹಾಂ. ಸೊ ಇದು ಒಂದು ಎರಡು ಬುಕ್ ಇದೆ. ಮೇಲ್ಗಡೆ ಒಂದು ಫ್ರೂಟ್ ಅಥವಾ ತರಕಾರಿ ಏನಾದರೂ ಕೊಟ್ಟಿರ್ತಾರೆ, ಅದನ್ನು ನೋಡಿ ಕಲರ್ ಮಾಡೋದು. ಇನ್ನು ಫೈನಲ್ ಆಗಿ ಈ ಸ್ಟಿಕ್ಕರ್ ಬುಕ್ಸ್ ಅಂದರೂ ಕೂಡ ಅವಳಿಗೆ ತುಂಬಾ ಇಷ್ಟ. ಏನಂದರೆ ಇಲ್ಲಿ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ, ಅದನ್ನು ಆ ಪಿಕ್ಚರ್ ಮೇಲೆ ಅಂಟಿಸ್ಬೇಕು ಅಷ್ಟೇ. ನೋಡಿ ಈ ಥರ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಕಲರಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಈ ಥರ ಬುಕ್ಸ್ ಇದ್ದರೆ ಸಾಕು, ಅವ್ರ ಪಾಡಿಗೆ ಅವರು ಕ್ರಯಾನ್ಸ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲರಿಂಗ್ ಮಾಡ್ಕೋತಾ ಕೂತ್ಕೋತಾರೆ. ಜೊತೆಗೆ ಅವರು ಕಲರಿಂಗ್ ಮಾಡುವಾಗ ಯಾವ ತರಕಾರಿ ಯಾವ ಬಣ್ಣದಲ್ಲಿದೆ, ಯಾವ ಹಣ್ಣು ಯಾವ ಕಲರ್ನಲ್ಲಿದೆ ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ನಮ್ಮ ಸಿನಿಮಾ ಕಲರಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಕಲ್ತಿದ್ದಾಳೆ. ಫ್ರೆಂಡ್ಸ್, ಈ ಸಮ್ಮರಲ್ಲಿ ಎಂಜಾಯ್ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೂ ಈ ಬುಕ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಓಸ್ವಾಲ್ ಅವರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ. ಒಮ್ಮೆ ಹೋಗಿ ಚೆಕ್ ಮಾಡಿ, ನಿಮಗೂ ಐಡಿಯಾಸ್ ಬರುತ್ತೆ, ಓ ಈ ಥರ ಎಲ್ಲ ಬುಕ್ಸ್ಗಳೇ ಇದೆಯಾ ಅಂತ ಹೇಳಿಬಿಟ್ಟು. ಕಡಿಮೆ ರೇಟ್ಗೇ ಸಿಗುತ್ತೆ, ಸೊ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೋಬಹುದು. ಫ್ರೆಂಡ್ಸ್, ಸಿನಿಮಾ ಸ್ಕೂಲಿಗೆ ಹೋದ್ಮೇಲೆ ಅವ್ನ ಮಧ್ಯ ಒಂದು ಸಲ ಎದ್ದಿದ್ದ ಅಷ್ಟೇ, ಮತ್ತು ಮಲಗಿದಾನೆ. ಇವಳಿಗೆ ಜ್ಯೂಸ್ ಬೇಕಂತೆ, ಅಷ್ಟರಲ್ಲಿ ಹೋಗಿ ಜ್ಯೂಸ್ ಮಾಡ್ಕೊಂಬರ್ತೀನಿ. ನೀನು ಅಲ್ಲಿ ಹೋಗ್ಬಾರ್ದು ಬಾ, ನಂಗೆ ಹೆಲ್ಪ್ ಮಾಡ್ತೀಯಾ?
ಹಾಂ, ಹೆಲ್ಪ್ ಮಾಡ್ತೀಯಾ? ಮಾಡ್ತಿರ್ತೀನಿ ಫ್ರೆಂಡ್ಸ್. ಅವನು ಮಲಗಿರೋ ಟೈಮ್ನಲ್ಲೇ ನಾನು ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಎದ್ಮೇಲೆ ಇಬ್ಬರೂ ಮಕ್ಕಳನ್ನ ನೋಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವನು ಯಾವಾಗ ಮಲಗಿರ್ತಾನಲ್ವ ಆದಷ್ಟು ಕೆಲಸ ಆ ಟೈಮ್ನಲ್ಲಿ ಮುಗಿಸ್ಬಿಡ್ತೀನಿ ನಾನು. ಇವತ್ತು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು, ಜೊತೆಗೆ ರೈಸು. ರೈಸ್ಗೆ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಅವರು. ಶಿನಿ ನೋಡಿದೆ ಪೊಮೊಗ್ರಾನೇಟ್ ಜ್ಯೂಸ್ ಮಾಡೋಣ. ಇನ್ನು ಅದು ಅಲ್ಲದೆ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ, ಬಾ ಹೊರಗಡೆ ಸಿಕ್ಕಾಪಡೆ ಬಿಸಿಲಿರತ್ತೆ. ಅದಕ್ಕಾಗಿ ನಾನು ಡೈಲಿ ಒಂದೊಂದು ಹಣ್ಣಿನ ಫ್ರೆಶ್ ಜ್ಯೂಸ್ ಮಾಡಿಬಿಟ್ಟು ಎಲ್ಲರೂ ಕುಡಿತೀವಿ. ಹೇಳಬೇಕು ಅಂದರೆ ನಾವು ಹೊರಗಡೆಯಿಂದ ತಂದು ತಿನ್ನೋದು ಅದೆಲ್ಲ ಸ್ವಲ್ಪ ಕಡಿಮೆನೆ. ಈ ರೀತಿ ಯಾವಾಗ ಬೇಕೋ ಅವಾಗ ಅವಳಿಗೂ ಏನಾದರೂ ಕೇಳಿರ್ತಾಳಲ್ವ, ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿನ್ನೋದಾಗಿರ್ಬೋದು. ಈಗ ನೋಡಿ, ಅವಳು ದಾಳಿಂಬೆ ಜ್ಯೂಸ್ ಕೇಳಿದ್ಲು, ಪಿಂಕ್ ಜ್ಯೂಸ್ ಬೇಕು ನನಗೆ ಅಂತ ಹೇಳಿಬಿಟ್ಟು. ಸರಿ ನಾನು ಮಾಡ್ತೀನಿ ಅನ್ನೋದೇ ಅವಳಿಗೂ ಖುಷಿ ಆಗುತ್ತೆ. ಜೊತೆಗೆ ಏನು ಗೊತ್ತಾ, ನಾನು ಈ ಥರ ಅವಳು ಕಣ್ಣೆದ್ರಿಗೇ ಮಾಡ್ತೀನಲ್ವ, ಅದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳು ಏನು ಕೇಳ್ತಾಳೋ ಅದು ಮಾಡ್ಕೊಡ್ಬಿಟ್ರೆ, ವಾವ್ ಮಮ್ಮಿ ನನಗೋಸ್ಕರ ಮಾಡಿದ್ದಾರೆ ಅಂತ ಹೋಗಿ ರಾಜು ಹೇಳ್ತಿರ್ತಾಳೆ. ಇನ್ನು ಇವಳು ಸ್ಕೂಲಿಂದ ಬರೋದೆ ಒಂದು ಜ್ಯೂಸು ಅಥವಾ ಏನಾದರೂ ಫ್ರೂಟ್ ಕಟ್ ಮಾಡಿಕೊಡ್ತೀನಿ. ಅದಾದಮೇಲೆ ಅವಳು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೊಂಡಿರ್ತಾಳೆ. ಪಾಪು ಏನಾದರೂ ಎದ್ದಿಲ್ಲ ಅಂದರೆ ಆ ಟೈಮ್ನಲ್ಲೇ ಅವಳಿಗೆ ಊಟ ಕೂಡ ಮಾಡಿಸ್ಬಿಡ್ತೀನಿ ನಾನು. ಫ್ರೆಂಡ್ಸ್, ಇನ್ನು ಈಗ ತಾನೇ ಅವನು ಎದ್ದಿದ್ದಾನೆ. ಸೊ ನಾನು ಅವಾಗಲೇ ಅಲ್ವಾ ಹಾಲು ಕುಚ್ಚಿದ್ದು, ಈಗ ಹೊಟ್ಟೆ ಖಾಲಿ ಆಗಿರುತ್ತೆ, ಅವನಿಗೆ ಟಮ್ಮಿ ಟೈಮ್ ಕೊಡಬೇಕು. ಟಮ್ಮಿ ಟೈಮ್ ಅಂದರೆ ಹೊಟ್ಟೆ ಮೇಲೆ ಮಲಗಿಸೋದು. ಸೊ ಇದರಿಂದ ಕುತ್ತಿಗೆ ನಿಲ್ಲಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನು ಅವನಿಗೆ ಟಮ್ಮಿ ಟೈಮ್ ಬಂದುಬಿಟ್ಟು ದಿನದಲ್ಲಿ 3-4 ಸಲ, ಅಂದರೆ ಸ್ವಲ್ಪ ನನ್ನ ಟೈಮ್ನ ಡಿವೈಡ್ ಮಾಡಿಬಿಟ್ಟು ಮಲಗಿಸ್ತೀನಿ. ಒಟ್ಟಿಗೆನೇ ಒಂದು 1/2 ಅವರ್ ಮಲಗಿಸೋದು, 10-10 ನಿಮಿಷ ಮಲಗಿಸೋದು ಮಾಡಬಾರ್ದು, ಏಕೆಂದರೆ ಅವ್ರಿಗೂ ಅಭ್ಯಾಸ ಆಗಬೇಕು. ಅದಕ್ಕಾಗಿ ನಾನು ಫಸ್ಟಿಂದನೇ ಸ್ವಲ್ಪ 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 ಅಭ್ಯಾಸ ಮಾಡ್ಕೋತಾ, ಸೊ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಬರ್ತೀನಿ. ಇವತ್ತು ನೋಡಿ 3 ಮಿನಿಟ್ಸ್ ಕೊಟ್ಟಿದ್ದೀನಿ ಟಮ್ಮಿ ಟೈಮ್ ಅಂದ್ಕೊಳ್ಳಿ, ಇನ್ನೊಂದು ವಾರ ಬಿಟ್ಬಿಟ್ಟು ಇನ್ನೊಂದು 5 ಮಿನಿಟ್ಸು, ಆ ಥರ ಟೈಮ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಒಂದೇ ದಿನವೇ ಮಗುನ ತುಂಬ ಹೊತ್ತು ಮಲಗಿಸ್ಬಾರ್ದು. ಮಗುಗೆ ಈ ರೀತಿ ಮಲಗಿಸ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸ್ ತೋರಿಸೋದು, ಟಾಯ್ಸ್ ತೋರಿಸೋದು ಮಾಡಬೇಕು. ಆವಾಗ ಮಗು ಗಮನ ಈ ಕಡೆ ಇರುತ್ತೆ, ಹಾಗಾಗಿ ತುಂಬ ಹೊತ್ತು ಕಾನ್ಸಂಟ್ರೇಟ್ ಮಾಡ್ತಾರೆ. ಫ್ರೆಂಡ್ಸ್, ಈ ರೀತಿ ಟಮ್ಮಿ ಟೈಮ್ ಕೊಟ್ಟಾಗ ಯಾರಾದರೂ ಒಬ್ಬರು ಇರಲೇಬೇಕು ಮಗು ಜೊತೆಗೆ. ಇಲ್ಲಾಂತ ಹೇಳಿದ್ರೆ ಏನಾಗತ್ತೆ ಗೊತ್ತಾ, ಮಗು ಮೂಗಿನ ಮೇಲೆ ಬಿತ್ತು ಅಂದರೆ ಉಸಿರಾಡೋದಿಲ್ಲ, ತೊಂದರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾರಾದರೂ ಒಬ್ಬರು ಒಂದು 10 ಮಿನಿಟ್ಸ್ ಅಲ್ವಾ ಜೊತೆಗಿದ್ದು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಈಗ ಎದ್ದಿದ್ದಾನೆ, ಈಗ ಹೋಗಿ ಫೀಡ್ ಮಾಡಿ ಕರ್ಕೊಂಡು ಬರ್ತೀನಿ. ಚಿಕ್ಕ 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 ಏನದು, ಏನು ಏನು ಈ ರೀತಿ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ನಾನೇನೋ ಅಂದ್ಕೊಂಡಿದ್ದೆ, ಬಾ ಅಷ್ಟು ಈಸಿ ಕೆಲಸ ಅಂತೂ ಅಲ್ಲ. ಕೆಲವರು ಅವಾಗವಾಗ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾ ಇರ್ತಾರೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅಂತ. ಬಟ್ ಕೆಲವೊಂದ್ಸಲ ನಮಗೂ ಅದು ಪೇಷನ್ಸ್ ಹೊರಟೋಗ್ಬಿಡತ್ತೆ, ಬಿಜಾರಾಗ್ಬಿಡತ್ತೆ. ಅವರು ನೋಡಿದ್ರೇ ಮತ್ತೆ ಸಂತೋಷ ಆಗುತ್ತೆ, ಮತ್ತು ಅವ್ರನ್ನ ನೋಡೋದೆ ಅವ್ರ ಜೊತೆ ಇರೋದೆ ಸ್ಟ್ರೆಸ್ ಎಲ್ಲ ಹೊರಟೋಗ್ಬಿಡತ್ತೆ. ಇದರಿಂದ ನಮ್ಮ ಎನರ್ಜಿ ಡಬಲ್ ಆಗುತ್ತೆ, ಕೆಲವೊಂದ್ಸಲ ಆ ಥರ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾನು ರಾಜು ಇಬ್ಬರು ಸೇರಿ ನೋಡ್ಕೋತೀವಿ ಸ್ವಲ್ಪ ಹೊತ್ತು. ನಾನು ಏನಾದರೂ ರೆಸ್ಟ್ ಮಾಡೋ ಟೈಮ್ನಲ್ಲಿ ಮಗು ಏನಾದರೂ ಎದ್ದೋಳ್ದು ಅಥವಾ ಚಿನಿಮಾ ಸ್ಕೂಲಿಂಗ್ ಕರ್ಕೊಂಡು ಬರಬೇಕು ಅನ್ನೋದೆಲ್ಲ ರಾಜು ನೋಡ್ಕೋತಾರೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸೋದಿಲ್ಲ. ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ, ಸ್ವಲ್ಪ ಮಕ್ಕಳನ್ನ ಆಟಾಡ್ಸೋದೆ ಅವ್ರಿಗೂ ರಿಲೀಫ್ ಅನಿಸುತ್ತೆ, ಅವರು ಎಂಜಾಯ್ ಮಾಡ್ತಾರೆ ಇವ್ರ ಜೊತೆ. ಜೊತೆಗೇನು ಗೊತ್ತಾ, ಆ ಸ್ಟೋರೀಸ್ ಎಲ್ಲ ಹೇಳಿರ್ತೀವಲ್ವ, ಅದನ್ನ ಕೆಲವೊಂದು ಬುಕ್ಸ್ ತಂದುಬಿಟ್ಟು ತಮ್ಮ ಇದೇನಿದು ಇದೇನಿದು ಗೊತ್ತಾ ಇದು ಅಂಥೇಳಿ ಸ್ಟೋರಿ ಹೇಳ್ತಾ ಕೂತ್ಕೋತಾಳೆ ಅವಳು. ಹಾಗಾಗಿ ಇವ್ರ ಪಾಡಿಗೆ ಕೆಲವೊಂದ್ಸಲ ಆಟಾಡ್ತಾ ಇರ್ತಾರೆ, ಅವ್ರನ್ನ ಬಿಟ್ಬಿಡ್ತೀನಿ, ನೋಡ್ಕೋತಾಳೆ ಅವಳೆ ಮುಟ್ಟೋದು ಅದೆಲ್ಲ ಮಾಡ್ತಾಳೆ, ಎತ್ಕೊಳಕ್ಕೆ ಹೋಗಕ್ಕೆ ಹೋಗ್ತಾಳೆ. ಬಟ್ ನಾವೇ ಕೆಲವೊಂದ್ಸಲ ಎತ್ತಿ ಕೊಡ್ತೀವಿ, ಅಲ್ಲೇ ಜೊತೆಗೆ ಇರ್ತೀವಿ. ಸಾಕು ಬಿಡು ನೀನು, ಹೋಗಿ ಊಟ ಮಾಡೋಗು, ಊಟ ಮಾಡೋಗ್ಬೇಕು. ಆಯ್ತಾ ಜ್ಯೂಸ್ ಕುಡಿಯೋದು? ಸರಿ, ನಾ ಈಗ ಹೋಗಿ ಅವಳಿಗೆ ಊಟ ಮಾಡಿಸಿ ಬರ್ತೀನಿ, ಇವನಿಗೂ ಫೀಡ್ ಮಾಡಿ ಕರ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಸಿನಿಮಾಗೆ ಒಂದು ಹೊಸ ಆಟ ಸಾಮಾನು ತರಿಸಿದ್ದೀನಿ, ಅದು ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಅದು ನೋಡೋದೆ ನನಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು, ತುಂಬಾ ಮಿಸ್ ಮಾಡಿಕೊಂಡೆ ಅದೆಲ್ಲ. ಏನೇ ಆಗಲಿ ನಮ್ಮ ಟೈಮ್ನಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದೀವಲ್ವ, ಅದು ಕಷ್ಟ ಇರ್ಬೋದು ಆ ಟೈಮ್ನಲ್ಲಿ, ಬಟ್ ಅಷ್ಟೇ ಖುಷಿ ಕೊಡ್ತಾಯಿತ್ತು. ನೀವು ಕೂಡ ಈ ಥರ ಬೋರಿಂಗಿಗೆ ಹೋಗಿ ನೀರು ತೊಗೊಂಡು ಬರ್ತಾಯಿದ್ರಾ, ಆ ಥರ ಮೆಮೊರಿ ಏನಾದರೂ ಇತ್ತು ಅಂದರೆ ನನ್ನ ಜೊತೆ ಶೇರ್ ಮಾಡಿ. ನನಗಂತೂ ತುಂಬ ಖುಷಿ ಆಯಿತು, ಅವಳು ಆಟಾಡೋದು ನೋಡಿದ್ರೇ ನನಗೆ
ಇನ್ನು ಇಷ್ಟು ಕಷ್ಟ ಇರೋದ್ರಿಂದ ನಮ್ಮ ಅಜ್ಜಿ ಮನೇಲಿ ಬೋರ್ವೆಲ್ ಕೂಡ ಹಾಕ್ಸಿದ್ರು. ಆ ಟೈಮ್ನಲ್ಲಿ ನಾವೇನು ಮಾಡ್ತಾಯಿದ್ವಿ ಗೊತ್ತಾ, ಮನೇಲಿ ಯಾರೂ ಇರಲ್ಲಲ್ವಾ, ಎಲ್ಲ ಕಲ್ಗಳಿಟ್ಬಿಟ್ಟು ಅದರಲ್ಲಿ ನೀರು ತುಂಬಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಆಟ ಆಡ್ತಾ ಇದ್ವಿ. ಚಿಕ್ಕ ವಯಸ್ಸಿನಲ್ಲಿ ನಾವು ಹೋಗ್ತಾ ಇದ್ವಿ ರಾಜು ಹಿಂಗೆ ಕೊಡ್ಪನ ತಗೊಂಡು ಬೋರ್ನಲ್ಲಿ ನೀರು ಹೊಡ್ಕೊಂಡು ತಗೊಂಡ್ಬರಕ್ಕೆ. ಇವ್ರಿಗೀಗ ಆಟ ಸಾಮಾನು ಆಗ್ಬಿಟ್ಟಿದೆ ಏನಂತ ಗೊತ್ತಿಲ್ಲ. ನಾವು ಎಷ್ಟು ದೂರದಿಂದ ನೀರು ಸತ್ತಿದ್ವಿ ಚಿಕ್ಕ ವಯಸ್ಸಿನಲ್ಲೆಲ್ಲ. ನಾನಾದ್ರೆ ಎಂಟು ಎಂಟು ಕೂಡ ಸೈಕಲ್ ನಲ್ಲಿ ಹಿಡ್ಕೊಂಡ್ ಬರ್ತಿದ್ರಂತೆ, ಹೇಳ್ತಾ ಇರ್ತಾರೆ ನನಗೆ ಸ್ಟೋರಿ. ಹಿಂದ್ಗಡೆ ನಾಲ್ಕು, ಸೀಟ್ ಮೇಲೆ ಒಂದು, ಹ್ಯಾಂಡಲ್ ಮೇಲೆ ಒಂದು, ಟೋಟಲ್. ಯಾಕೆಂದ್ರೆ ನಮಗೆ ಆ ಕಡೆ ಬಳ್ಳಾರಿ ಸೈಡ್ ಎಲ್ಲ ಸ್ವಲ್ಪ ನೀರು ಕಡಿಮೆ ಈ ಬೇಸಿಗೆ ಬಂತು ಅಂದರೆ. ಸೊ ಅವಾಗೆಲ್ಲರೂ ಹೋಗ್ತಾ ಇದ್ರು ಲೈನ ಕ್ಯೂ ನಿಂತ್ಕೊಂಡು ಬೋರ್ವೆಲ್ ನೀರು ಹೊಡ್ಕೊಂಡು ಬರ್ತಾಯಿದ್ರು. ಇವ್ರಿಗೆ ಇವಾಗ ಆಟ ಸಾಮಾನು ಅದು ಕೂಡ ಹೆಂಗೆ ಬಳಸ್ಬೇಕನ್ನೋದು ಗೊತ್ತಾಗಲ್ಲ. ಸೊ ಅವಾಗಿಂದು ಮರಿಬಾರ್ದು ಅನ್ನೋದಕ್ಕೋಸ್ಕರ ಅವಳಿಗೂ ಗೊತ್ತಿರಬೇಕು ಇಂಥ ವಸ್ತುಗಳೆಲ್ಲ ಇತ್ತು ಅನ್ನೋದಕ್ಕೆ ಇದನ್ನು ತರಿಸಿದ್ದೀನಿ ನಾನು. ಶಕ್ತಿ ನಾನು ಶಕ್ತಿ ಇದೆಯಾ, ಬರಿ ನುಡಿತೀಯಾ ನೋಡಿ ನೋಡಿ. ಅವಳು ನೀರಲ್ಲಿ ಆಟ ಆಡೋದು ಜಾಸ್ತಿ ಅಲ್ವಾ, ಅದಕ್ಕಾಗಿ ಇದು ತರಿಸ್ದೆ, ಸ್ವಲ್ಪ ಖುಷಿಯಾದರೂ ಪಟ್ಟು ಆಟ ಆಡ್ತಾಳೆ ಅಂತ. ಫ್ರೆಂಡ್ಸ್ ಇನ್ನು ಈಗ ಇವನಿಗೆ ಫೀಡ್ ಮಾಡಿದ್ದೀನಿ, ಸ್ವಲ್ಪ ಆಟ ಆಡ್ತಾನೆ, ಒಂದು ಅರ್ಧ ಗಂಟೆ ಕೆಳಗಡೆ ಹಾಕ್ತೀನಿ ಆಟ ಆಡ್ತಾನೆ, ಆಮೇಲೆ ಮತ್ತೆ ಮಲ್ಕೊತಾನೆ. ಪ್ರತಿ ಸಲ ಹಾಲು ಕುಡಿಸಿದ್ಮೇಲೆ ಮಗುಗೆ ಬಬ್ ತೆಗಿಬೇಕು ಅಂದರೆ ತೇಗಿಸ್ಬೇಕು. ಹಾಲು ಕುಡಿಸಿದ್ಮೇಲೆ ಜಸ್ಟ್ ಒಂದೆರಡು ಸಲ ವಾಕ್ ಮಾಡಿದ್ರೆ ಆಯಿತು, ತೇಗ್ ಬಂದ್ಬಿಡುತ್ತೆ, ಕುತ್ಕೊಂಡು ತೆಗಿಸ್ಲಿಕ್ಕೆ ಬಂದಿಲ್ಲ ಅಂದರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಹಾಲು ಕುಡಿಸೋದೆ ಡೈರೆಕ್ಟಾಗಿ ಮಲಗ್ಸೋದೆ ಮಗುಗೆ ಹಿಡ್ಕೊಂಬಿಡುತ್ತೆ ಅಂದರೆ ಕೋಲಿಕಾಗ್ಬಿಡತ್ತೆ, ಅದರಿಂದ ತುಂಬ ಅಳ್ತಾರೆ. ಇನ್ನು ಪಾಪುಗೆ ನಾನೀಗ ಈ ತೊಟ್ಲಲ್ಲಿ ಮಲಗಿಸ್ತಾ ಇದ್ದೀನಿ, ರೀಸೆಂಟಾಗಿ ತರಿಸ್ಕೊಂಡೆ. ಏಕೆಂದರೆ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ನಲ್ವ, ನನಗೆ ಗೊತ್ತಿಲ್ಲ ಇವನು ತುಂಬ ಹೈಟ್ ಆಗ್ತಾನೆ ಅಂತ. ಅದು ನೋಡಿದ್ರೆ ಸರಿಯಾಗಿ ಹಿಡಿಸೋದಿಲ್ಲ, ಅವನ ಪಾಪ ಒದ್ದಾಗೆಲ್ಲ ಅವನ ಕಾಲು ಹೊಡ್ಕೋತಾ ಇರ್ತಾನೆ, ಹಾಗಾಗಿ ಇದನ್ನು ತರಿಸಿದ್ವಿ. ಇದು ಹೆಂಗೆ ಅಂದರೆ ಆವಾಗಿನ ಟೈಮ್ನಲ್ಲಿ ನಮಗೆ ಇದು ಸೀರಿಯಲ್ಲೆಲ್ಲ ಕಟ್ಟಿ ಮಲಗಿಸ್ತಾ ಇದ್ರಲ್ವ, ಸೊ ಮಗುಗೆ ಆ ಥರ ಕಂಫರ್ಟಬಲ್ ಆಗಿರುತ್ತೆ ನೋಡಿ. ನಮ್ಮ ಚಿನ್ನಿಮ ಕೂಡ ಆರಾಮ್ಸೆ ಮಲ್ಕೋಬೋದು, ಅಪ್ ಟು ಏನಿಲ್ಲ ಅಂದರೂ ಒಂದು 20 kg ಕೆಪಾಸಿಟಿ ಇದೆ ಇದಕ್ಕೆ. ಜೊತೆಗೆ ನೀವೇ ನೋಡ್ತಾ ಇದ್ದೀರಲ್ವಾ ಅವನು ಒನ್ ಡೇಗೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ. ಈ ರೀತಿ ಡೈಲಿ ಅವನು ಹಾಗೆ ಮಲಗೋದು, ಕೆಲವೊಂದು ಸಲ ಮಲಗೋದಿಲ್ಲ ಅಷ್ಟೇ, ಹೇಳಕ್ಕೆ ಬರೋಲ್ಲ ಮಕ್ಕಳು. ಇನ್ನೊಂದೇನು ಗೊತ್ತಾ, ಇದರಲ್ಲಿ ಮಲಗಿಸ್ಬಿಟ್ಟು ಮತ್ತೆ ನಾವು ತೂಕೋತ ಕೂರಬೇಕಾದ ಅಗತ್ಯ ಇಲ್ಲ, ಬಟನ್ ಆನ್ ಮಾಡಿದ್ರೆ ಆಯಿತು. ಒಂದು ಅರ್ಧ ಗಂಟೆಗೆ ಟೈಮ್ ಸೆಟ್ ಮಾಡಿಬಿಡ್ತೀನಿ, ಅದೇ ಆಫ್ ಆಗಿಬಿಡುತ್ತೆ, ಮತ್ತು ಶಾಕ್ ಹೊಡಿಯತ್ತೆ ಆ ಥರ ಏನೂ ಇಲ್ಲ. ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಬೆಳವಣಿಗೆ ಆಗ್ತಾರೆ, ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನೋಡಿ. ಇವನು ಸ್ವಲ್ಪ ಆಟ ಆಡ್ತಾ ಇದ್ನಲ್ವಾ, ರಾಜು ಎತ್ಕೊಂಡ್ರು ಸ್ವಲ್ಪ ಹೊತ್ತು, ರಾಜು ಈ ಥರ ಒಂದು 10 ನಿಮಿಷ ತೂಗಿದ್ರೆ ಆಯ್ತು ಅವ್ನು ಮಲ್ಕೊಂಡ್ಬಿಡ್ತಾನೆ. ಆ ಟೈಮ್ನಲ್ಲಿ ಅವರು ಟಿ ವಿ ನೋಡ್ಕೋತಾ ಈ ಥರ ತುಕ್ಕೋತಾ ಕುತ್ಕೊಂಡಿರ್ತಾರೆ. ಇದೇ ರೀಸನ್ಗೆ ಹೇಳ್ತಿರ್ತಾರೆ ರಾಜು ನೀನೇನು ನನಗೆ ಕೊಡೋದೇ ಇಲ್ವಲ್ಲ ಅವನನ್ನ ಅಂತ. ನೋಡಿ ಅವನು ಎಷ್ಟು ಕಾಮ್ ಆಗಿರ್ತಾನೆ, ಯಾವಾಗ ನೋಡಿದ್ರು ಹ್ಯಾಪಿ ಫೇಸ್ ಇರುತ್ತೆ, ಅದಕ್ಕಾಗಿ ನಾನೇ ಜಾಸ್ತಿ ಎತ್ಕೊಂಡಿರ್ತೀನಿ. ಫ್ರೆಂಡ್ಸ್ ಇವತ್ತು ಯಾಕೋ ಅವನು ಇಷ್ಟೊತ್ತಾದರೂ ಮಲಗಿಲ್ಲ, ಇಷ್ಟೊತ್ತಿಗೆಲ್ಲ ಮಲಗಿಬಿಡ್ತಾ ಇದ್ದ, ಅದಕ್ಕಾಗಿ ಅವನನ್ನು ರಾಜು ಕೈಗೆ ಕೊಟ್ಟು ನಾನು ಊಟ ಮಾಡ್ತಾ ಇದ್ದೀನಿ. ಸಿನಿಮಾದು ರಾಜುದು ಎಲ್ಲರದು ಊಟ ಆಯಿತು, ಸಿನಿಮಾ ಆಗಲೇ ಮಲ್ಕೊಂಬಿಟ್ಟಿದ್ದಾಳೆ. ಇದ ನಾನು ಕೂಡ ಈಗ ಊಟ ಆದಮೇಲೆ ಒಂದು 1/2 hour ಬಿಟ್ಬಿಟ್ಟು ನಾನು 1 ಗಂಟೆ ಹೋಗಿ ಮಲ್ಕೋತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗೆ ಮಧ್ಯಾಹ್ನನೇ ಎಲ್ಲರೂ ಮಲಗಿರ್ತಾರಲ್ವಾ, ಅಂದರೆ ಸಿನಿಮಾ ಇವನು, ಆ ಟೈಮ್ನಲ್ಲಿ ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅದಕ್ಕಾಗಿ ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಇನ್ನು ಈಗ ತಾನೇ ಎದ್ದಿದ್ದಾನೆ ಅವನು, ಡ್ರಾಪ್ಸ್ ಹಾಕಬೇಕು, ಇದು D3 vitamin ಹಾಕ್ತೀನಿ. ಡೈಲಿ ಒನ್ಸ್ ಹಾಕಬೇಕು ಅಂತ ಹೇಳ್ತಾರೆ 1 ವರ್ಷದವರೆಗೂ, ಯಾವ ಟೈಮ್ನಲ್ಲಿ ಬೇಕಾದರೂ ಹಾಕ್ಬೋದು. ನಾನು ಇವತ್ತು ಸಂಜೆ ಹಾಕ್ತಾ ಇದ್ದೀನಿ ಅವನಿಗೆ. ಇನ್ನು ಪಾಪುಗೆ ದಿನಾಲು ಕರೀಲಿಕ್ಕೆ ಲಡ್ಡು ಅಂತ ಹೆಸರಿಟ್ಟಿದ್ವಲ್ವಾ, ಬಟ್ ಅದು ಇವಾಗ ಚೆನ್ನಾಗಿರತ್ತೆ, ಅದು ಅಲ್ಲದೆ ಫುಡ್ ಹೆಸರಲ್ವಾ, ಬಟ್ ಮುಂದೆ ಚೆನ್ನಾಗಿರಲ್ಲ ಅಂಥೇಳಿ ಚೇಂಜ್ ಮಾಡೋಣ ಅಂದ್ಕೊಂಡು ಅವನಿಗೆ ಧೀರು ಅಂತ ಕರಿತಾ ಇದ್ದೀವಿ. ಇನ್ನು ಹಾಗೆ ನಾಮಕರಣ ಯಾವಾಗ ಅಂತ ಹೇಳಿ ಕೇಳ್ತಾ ಇದ್ರಿ, ಕೆಲವರಂತೂ ಮನೆ ಓಪನಿಂಗ್ ಮಾಡ್ತಿರಲ್ವಾ ಅವಾಗಲೇ ಮಾಡಿ ಅಂತ ಹೇಳ್ತಾ ಇದ್ರಿ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ನೋಡ್ಬೇಕು ಯಾವಾಗ ಇಡಬೇಕು ಅಂತ. ಆ್ಯಂಡ್ ಇನ್ನು ಕೆಲವರು ಕೇಳ್ತಾ ಇದ್ರು ನಿಮ್ಮ ಮಗ ಏನು 1 ವರ್ಷದ ಮಗು ಥರ ಇದೆ ಅಂತ ಹೇಳಿಬಿಟ್ಟು. ಅವನು ಸ್ವಲ್ಪ ಹೈಟ್ ಇದ್ದಾನೆ, ನನಗೆ ಅನಿಸುತ್ತೆ ಎಷ್ಟು ಹೈಟ್ ಇದ್ದಾನಲ್ವಾ ಇವನು ಅಂತ ಹೇಳಿಬಿಟ್ಟು, ಅದಕ್ಕಾಗಿ ಸ್ವಲ್ಪ ದೊಡ್ಡ ಥರ ಕಾಣಿಸ್ತಾನೆ. ಸೊ ಇದು ಬಂದುಬಿಟ್ಟು ನಮ್ಮ ರಾಜು ಥರ ಹೈಟ್ ಹೇಳಬೇಕಂದ್ರೆ, ಅದಕ್ಕಾಗಿ ತುಂಬ ದೊಡ್ಡ ಹುಡುಗ ಥರ ಕಾಣಿಸ್ತಾನೆ. ಅಲ್ಲ 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 ಆ್ಯಂಡ್ ಇನ್ನು ಈಗ ಅವನ ಪ್ರೆಸೆಂಟ್ ವೆಯ್ಟ್ ಬಂದು 5.9 ಇದ್ದಾನೆ.
ಅದನ್ನು ಕೇಳ್ತಾ ಇರ್ತಾರೆ. ಬಟ್ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ವೆಯ್ಟ್ ಇರುತ್ತೆ, ಈಗ ಹುಟ್ಟಿದಾಗ ಏನು ವೆಯ್ಟ್ ಇರುತ್ತೆ, ಸೊ ಅದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗಾಗಿ ಯಾವತ್ತೇ ಆಗಲಿ ಅಷ್ಟೇ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಏನಪ್ಪ ಚೆನ್ನಾಗಿ ಹಾಲು ಕುಡಿತಾ ಇದೆಯಾ ಮಗು, ನಿದ್ದೆ ಮಾಡ್ತಾ ಇದೆಯಾ, ಎಲ್ಲ ಸರಿಯಾಗಿದೆಯಾ, ಸಾಕು. ಹೆಲ್ದಿ ಆಗಿದ್ರೆ ಸಾಕು ಅಂತ ಕೇಳ್ಕೋಬೇಕು ಹೊರತಾಗಿ ಚಬ್ಬಿ ಚಬ್ಬಿ ಆಗಿರಬೇಕು, ಹೈಟ್ ಇರಬೇಕು, ಆ ಥರ ಎಲ್ಲ ಇಲ್ಲ. ನಮ್ಮ ಪೇರೆಂಟ್ಸ್ ಜೆನೆಟಿಕ್ಸ್ ಹೇಗಿರುತ್ತೋ ಸೊ ಮಗು ಹಾಗೆ ಹುಟ್ಟಿರತ್ತೆ. ಹಾಗಾಗಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ. ಇನ್ನು ಈ ಟೈಮ್ನಲ್ಲಿ ಅವನಿಗೆ ಕೆಳಗಡೆ ಹಾಕಿ ಸ್ವಲ್ಪ ಹೊತ್ತು ನಾನು ಚಿನಿಮಾ ಆಟಾಡಿಸ್ತೀವಿ. ಚಿನಿಮಾ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ, ಅದಕ್ಕಾಗಿ ನಾನು ಕುತ್ಕೊಂಡು ಆಟಾಡಿಸ್ತಾ ಇದ್ದೀನಿ. ನಾವು ಚಿನಿಮಾಗೆ ಏನು ಟೈಮ್ ಕೊಡಬೇಕೋ ಆ ಟೈಮ್ ಕೊಡ್ತೀವಿ, ಅದಾದಮೇಲೆ ಪಾಪುಗೆ ಅವನಿಗೆ ಎಷ್ಟು ಟೈಮ್ ಕೊಡಬೇಕೋ ಅದು ಕೊಡ್ತೀವಿ. ಅದ್ರ ಜೊತೆಗೆ ನಾನು ರೆಸ್ಟ್ ಮಾಡೋದಾಗಿರ್ಬೋದು, ನಮ್ಮ ಕೆಲಸಗಳಾಗಿರ್ಬೋದು, ಅದೆಲ್ಲವುದನ್ನು ಕೂಡ ನಾವಿಬ್ಬರು ಮ್ಯಾನೇಜ್ ಮಾಡ್ತೀವಿ. ಓನಿದು ನೋಡಿ, ಆಟಾಡಿಸ್ತಿರ್ತೀಯ ತಮ್ಮಗೆ, ಅಡುಗೆ ಮಾಡಿ ಬರ್ತೀನಿ ನಾನು. ಇನ್ನು ಪಾಪು ಹತ್ರ ಸಿನಿಮಾ ಇರಬೇಕಾದ್ರೆ ರಾಜು ಅಥವಾ ನಾನು ಇದ್ದೇ ಇರ್ತೀವಿ, ಯಾಕೆಂದರೆ ಅವಳಿಗೆ ಗೊತ್ತಾಗೋದಿಲ್ಲ, ಏನಾದರೂ ತಾಗಿಸ್ಬಿಟ್ರೆ ಕಷ್ಟ ಅಂತ ಹೇಳಿ. ಸೊ ಅದನ್ನೆಲ್ಲ ಕಲಿಸ್ತಾ ಇರ್ತೀವಿ. ಇನ್ನು ಅಷ್ಟರಲ್ಲಿ ನಾನು ರಾತ್ರಿಗೆ ಅಡುಗೆ ರೆಡಿ ಮಾಡ್ತೀನಿ. ಈಗ ಅಡುಗೆ ರೆಡಿ ಮಾಡಿಬಿಟ್ಟು ಊಟ ಕೂಡ ಮಾಡ್ಕೊಂಬಂದು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ರಾಜು ಅವರನ್ನು ಮಲಗಿಸ್ಬಿಟ್ಟು ತೊಟ್ಟಲಲ್ಲೇ ಹಾಕ್ತಾರೆ, ಬೆಡ್ರೂಮಲ್ಲಿ ಹಾಕ್ತಾರೆ, ಅದಾದಮೇಲೆ ಅವರು ಹೋಗಿ ಮಲ್ಕೋತಾರೆ. ಇನ್ನು ಮಧ್ಯ ಮಧ್ಯ ಇದ್ದರೆ ನಾನು ನೋಡ್ತೀನಿ, ಸಿನಿಮಾನ ರಾಜು ನೋಡ್ಕೋತಾರೆ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ತಮ್ಮೆಲ್ಲರಿಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.